ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸ್ಪರ್ಧಾ ಲೈನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಕ್ಟೋಬರ್ ಹನ್ನೆರಡನೇ ತಾರೀಕಿನ ಕರೆಂಟ್ ಅಫೇರ್ಸ್ಗಳನ್ನು ನಾವು ಚರ್ಚೆ ಮಾಡಲಿದ್ದೇವೆ ಹಾಗಾದರೆ ಯಾವುದೆಲ್ಲ ಟಾಪಿಕ್ಸ್ ಇದೆ ಅಂತಂದರೆ ಅರಿವು ಯೋಜನೆ ತಾಂಜಾನಿಯಾ ಅಧ್ಯಕ್ಷರಿಗೆ ಗೌರವ ಡಾಕ್ಟರೇಟ್ ಸಾತ್ವಿಕ್ ಚಿರಾಗ್ ಬ್ಯಾಡ್ಮಿಂಟನ್ಲಿ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ಸಂಗೀತ ವಿದ್ವಾನ ಪ್ರಶಸ್ತಿ ಪದ್ಮಾಮೂರ್ತಿಯವರಿಗೆ ನೀಡಲಾಗಿದೆ ಅದೇ ರೀತಿ ಕಾಂತವರ ದತ್ತಿ ಪ್ರಶಸ್ತಿ ಭಾರತದ ಜಿ ಡಿ ಪಿ ಆರು ಪಾಯಿಂಟ್ ಮೂರರಷ್ಟು ಎಂದು ಹೇಳಿ ಐ ಎಮ್ ಎಫ್ ಅವರು ಅಂದಾಜು ಮಾಡಿದ್ದಾರೆ ನೂರ ಎಂಟು ಅಡಿ ಉದ್ದದ ಶ್ರೀರಾಮ ಮೂರ್ತಿ ನಿರ್ಮಾಣವಾಗಲಿದೆ ಹಾಗಾದರೆ ಎಲ್ಲಿ ನಿರ್ಮಾಣವಾಗಲಿದೆ ಅಂತ ಹೇಳಿ ಇವೆಲ್ಲ ಟಾಪಿಕ್ಸ್ಗಳ ಕುರಿತು ನಾವು ಚರ್ಚೆ ಮಾಡೋಣ ಇನ್ಕ್ಲೂಡಿಂಗ್ ಎಮ್ ಸಿ ಕ್ಯೂಸ್ಗಳನ್ನು ಕೂಡ ನಾವು ಸಾಲ್ವ್ ಮಾಡೋಣ ಹಾಗಾದರೆ ಬನ್ನಿ ಎಲ್ರಿಗೂ ಕೂಡ ಸ್ಪರ್ಧಾ ಲೈನ್ಸ್ಗೆ ಸ್ವಾಗತ ನಾನು ಚಂದ್ರಶೇಖರ್ ನಿನ್ನೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ನೋಡೋಣ ಹ್ಯಾಲಿ ಧೂಮಕೇತು ಸರಿಸುಮಾರು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸ್ತಕ್ಕಂಥ ಹ್ಯಾಲಿ ಧೂಮಕೇತು ಓಝೋನ್ ಪದರವು ಈ ಕೆಳಗಿನ ಯಾವ ಪದರದಲ್ಲಿ ಕಂಡುಬರುತ್ತದೆ ಸ್ಟ್ಯಾಟೋಸ್ಪಿಯರ್ ಆಯನೋಸ್ಪಿಯರ್ ಟ್ರೋಪೋಸ್ಪಿಯರ್ ಅಥವಾ ಮೀಸೋಸ್ಪಿಯರ್ ಅಂತ ಹೇಳಿ ಇದು ಸ್ಟಾಟೋಸ್ಪಿಯರಲ್ಲಿ ಕಂಡುಬರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ ವಿಜೇತರು ಯಾರು ಇವರು ಕ್ಲಾಡಿಯಾ ಗೋಲ್ಡಿನ್ ಅವರು ಕರ್ನಾಟಕ ಯಾವ ಜಿಲ್ಲೆಯು ಅತ್ಯಂತ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ ಚಿಕ್ಕಬಳ್ಳಾಪುರ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಕರೆಕ್ಟಾಗಿ ನೆನ್ಪಿಡಿ ಚಿಕ್ಕಬಳ್ಳಾಪುರ ಸೆಕ್ಸ್ ಅಲ್ಲಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಇರತಕ್ಕಂಥ ಜಿಲ್ಲೆ ಯಾವುದು ಅಂತಂದರೆ ಚಿಕ್ಕಬಳ್ಳಾಪುರ ಕೆನರಾ ಬ್ಯಾಂಕನ್ನು ಹತ್ತೊಂಬತ್ತು ನೂರ ಆರರಲ್ಲಿ ಮಂಗಳೂರಿನಲ್ಲಿ ಸ್ಥಾಪಿಸಿದವರು ಯಾರು ಇವರು ಅಮ್ಮೆಂಬಳ ಸುಬ್ಬಾರಾವ್ ಪೈ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಇದು ಅಕ್ಟೋಬರ್ ಹತ್ತರಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ಎರಡು ಸಾವಿರದ ಇಪ್ಪತ್ತ್ಮೂರರ ಅಧಿವೇಶನವು ಭಾರತದ ಯಾವ ನಗರದಲ್ಲಿ ನಡೆಯಲಿದೆ ಇದು ಮುಂಬೈಯಲ್ಲಿ ನಡೆಯಲಿದೆ ಹಾಗಾದರೆ ಇಲ್ಲೊಂದು ಪ್ರಶ್ನೆಯನ್ನು ಗಮನಿಸಿ ಆಯುಷ್ಮಾನ್ ಭಾರತ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಯಾವುದ್ರ ಕುರಿತು ಆಯುಷ್ಮಾನ್ ಭಾರತ ಯೋಜನೆ ಕುರಿತು ಸೊ ಒಂದೇ ಸ್ಟೇಟ್ಮೆಂಟಲ್ಲಿ ಇದು ಒಂದು ಉಚಿತ ಆರೋಗ್ಯ ವಿಮೆ ಒದಗಿಸುವ ಒಂದು ಯೋಜನೆಯಾಗಿದೆ ಪ್ರತಿ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಯನ್ನು ವಿಮೆಯನ್ನು ಕೊಡಲಾಗುತ್ತದೆ ಅಂಥೇಳಿ ಒಂದೇ ಸ್ಟೇಟ್ಮೆಂಟ್ ಎರಡನೇದು ಈ ಯೋಜನೆಯಲ್ಲಿ ತಗಲುವ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅರುವತ್ತು ನಲವತ್ತರ ಅನುಪಾತದಲ್ಲಿ ಹಂಚಲಾಗುತ್ತದೆ ಹಾಗಾದರೆ ಇದರ ಉತ್ತರ ಏನಿದೆ ಅಂತಂದರೆ ಎರಡು ಹೇಳಿಕೆಗಳು ಸರಿಯಾಗಿರೋದ್ರಿಂದ ಆಪ್ಷನ್ ಸಿ ಸೊ ಮೊ ಮೊದಲೇ ಟಾಪಿಕಲ್ಲಿ ಯಾವುದಿದೆ ಅಂತಂದರೆ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಅರಿವು ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿಗೋಸ್ಕರ ಸ್ಕಾಲರ್ಶಿಪ್ಪನ್ನು ಕೊಡಲಾಗುತ್ತೆ ಆ ಸ್ಕಾಲರ್ಶಿಪ್ದು ಮೊತ್ತ ಏನಿದೆ ಅಲ್ಲ ಅದು ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚಿಸಿದ್ದಾರೆ ಹಾಗಾದರೆ ಅರಿವು ಯೋಜನೆ ಯಾರಿಗೆ ಕೊಡಲಾಗುತ್ತೆ ಈ ಯೋಜನೆ ಅಡಿ ಅನ್ವಯ ಅಂತಂದರೆ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುತ್ತೆ ಎಷ್ಟು ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಇದನ್ನು ಇವಾಗ ಜಾಸ್ತಿ ಮಾಡಿರ್ತಕ್ಕಂಥದ್ದು ಹಾಗಾದರೆ ಅರಿವು ಶಿಕ್ಷಣ ಸಾಲ ಯೋಜನೆ ಇದರ ಅನ್ವಯ ಏನಂತಂದರೆ ರಾಜ್ಯದ ಧಾರ್ಮಿಕ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಎರಡರಷ್ಟು ಬಡ್ಡಿಯ ದರದಲ್ಲಿ ಸಾಲವನ್ನು ಒದಗಿಸಲಾಗುತ್ತದೆ ಸೊ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು ಟೂ ಪಾಯಿಂಟ್ ಟೂ ಪರ್ಸೆಂಟ್ ಇರುತ್ತೆ ಅದೇ ರೀತಿ ಕರ್ನಾಟಕದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಪಡೆಯಲು ಪ್ರತಿ ವರ್ಷ ಮೂರು ಲಕ್ಷದವರೆಗೆ ಶೈಕ್ಷಣಿಕ ಸಾಲವನ್ನು ಸಾಲಗಳಿಗೆ ಅವರು ಅರ್ಹರಾಗಿರುತ್ತಾರೆ ವಿದ್ಯಾರ್ಥಿಗಳಿಗೆ ಸಾಲದ ಮೊತ್ತವನ್ನು ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಕೆ ಎಮ್ ಡಿ ಸಿ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕೌನ್ಸಿಲ್ದಿಂದ ಅವರು ಆಯಾ ಕಾಲೇಜಿನ ಬ್ಯಾಂಕ್ ಖಾತೆಗೆ ನೇರವಾಗಿ ಲಾಭ ವರ್ಗಾವಣೆಯ ಮೂಲಕ ವರ್ಗಾಯಿಸಲಾಗುತ್ತದೆ ಹಾಗಾದರೆ ಇದು ಅರ್ಹತೆ ಏನಿರಬೇಕು ಅಂತಂದರೆ ಇವರು ರಾಜ್ಯ ಧಾರ್ಮಿಕ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿರಬೇಕು ಒನ್ನೇದ್ದು ಏನಪ್ಪ ಅಂತಂದರೆ ಇವರು ಖಾಯಂ ನಿವಾಸಿಯಾಗಿರಬೇಕು ಯಾವುದು ನಮ್ಮ ಕರ್ನಾಟಕ ರಾಜ್ಯದ್ದು ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷ ರೂಪಾಯಿ ಮೀರಿರಬಾರದು ಸೊ ವರ್ಷಕ್ಕೆ ಎಂಟು ಲಕ್ಷ ಮೀರಿರಬಾರ್ದು ಆದಾಯ ಇವರೆಲ್ಲರೂ ಕೂಡ ಆಯ್ಕೆಯಾಗಿರ್ತಕ್ಕಂಥದ್ದರಲ್ಲಿ ಅರ್ಹತೆಯನ್ನು ಪಡೆದಿರ್ತಕ್ಕಂಥವ್ರು ಇದರದೇ ಕುರಿತಾಗಿರ್ತಕ್ಕಂಥ ಎಮ್ ಸಿ ಕ್ಯೂಸನ್ನು ಗಮನಿಸಿ ಇಲ್ಲಿ ಕರ್ನಾಟಕ ಸರ್ಕಾರವು ಅರಿವು ಯೋಜನೆ ಕುರಿತು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಇದು ಆರ್ಥಿಕ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಯೋಜನೆಯಾಗಿದೆ ಉನ್ನತ ಶಿಕ್ಷಣ ಇಲಾಖೆಯು ಇದನ್ನು ಅನುಷ್ಠಾನಗೊಳಿಸುತ್ತದೆ ಇದು ವರ್ಷಕ್ಕೆ ಎರಡು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲವನ್ನು ಒದಗಿಸುತ್ತದೆ ಮೇಲಿನ ಎಲ್ಲವೂ ಸೊ ಹಾಗಾದರೆ ಕಮೆಂಟ್ ಸೆಕ್ಷನಲ್ಲಿ ಇದನ್ನು ನೀವು ಆನ್ಸರ್ ಮಾಡ್ಬೋದು ಗೊತ್ತಾಗಿಲ್ಲ ಅಂತಂದರೆ ಮತ್ತೊಂದು ಸರ್ತಿ ಕಾನ್ಸೆಪ್ಟನ್ನ ಕೇಳಿ ಅಥವಾ ಇದ್ರದ್ದು ಉತ್ತರವನ್ನು ನಾಳೆ ಕೊಡಲಾಗಿರುತ್ತೆ ಸೊ ನೆಕ್ಸ್ಟ್ ಟಾಪಿಕಲ್ಲಿ ತಾಂಜಾನಿದ ಅಧ್ಯಕ್ಷರಿಗೇನಂತಂದರೆ ಗೌರವ ಡಾಕ್ಟರೇಟನ್ನು ನೀಡಲಾಗಿದೆ ಯಾರು ನೀಡಿದ್ದಾರೆ ಅಂತಂದರೆ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟನ್ನು ಯಾರಿಗೆ ಅಂತ ನಾವು ನೋಡೋದಾದರೆ ಇಲ್ಲಿ ತಾಂಜಾನಿಯ ಅಧ್ಯಕ್ಷೆಯಾಗಿರ್ತಕ್ಕಂತಹ ಸಮಿಯಾ ಇವ್ರ ಹೆಸರು ನೋಡಿ ಇಲ್ಲಿ ಏನಿದೆ ಅಂತಂದರೆ ಸಮಿಯಾ ಸಲುಹು ಹಸನ್ ಅವರಿಗೆ ಸಮಿಯಾ ಸುಲುಹು ಹಸನ್ ಅವರಿಗೆ ನೀಡಿರ್ತಕ್ಕಂಥದ್ದು ಗೌರವ ಡಾಕ್ಟರೇಟ್ ಇದುವರೆಗೆ ವಿದೇಶಿ ವಿದ್ ವಿಶ್ವವಿದ್ಯಾಲಯದಿಂದ ನೀಡಲ್ಪಟ್ಟ ಮೊದಲ ಡಾಕ್ಟರೇಟ್ ಆಗಿದೆ ಇದು ಯಾರಿಗೆ ಸಮಿಯ ಸುಲುಹು ಹಸನ್ ಅವರಿಗೆ ಇವರೇನಂತಂದರೆ ತಾಂಜಾನಿಯಾದ ಮೊದಲ ಮಹಿಳೆ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಇವರು ಸೊ ಹಾಗಾದರೆ ತಾಂಜಾನಿಯಾ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಇದು ಆಫ್ರಿಕಾ ಖಂಡದಲ್ಲಿ ಕಂಡು ಒಂದು ದೇಶವಾಗಿದ್ದು ಇದು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ಟ್ಯಾಂಗನಿಕಾ ಮತ್ತು ಜಂಜೀಬಾರ್ ಎಂಬ ಪ್ರತ್ಯೇಕ ರಾಜ್ಯಗಳ ಒಕ್ಕೂಟದಿಂದ ಮೊದಲ ಸಾರ್ವಭೌಮ ರಾಜ್ಯವಾಗಿ ರೂಪುಗೊಂಡಿತ್ತು ಯಾವಾಗಿದು ಹತ್ತೊಂಬತ್ತು ನೂರ ಅರವತ್ತರ ನಾಲ್ಕರಲ್ಲಿ ಟ್ಯಾಂಗನಿಯಾ ಮತ್ತು ಜಂಜೀಬಾರ್ ಎರಡೂ ರಾಜ್ಯಗಳು ಸೇರಿ ಫಸ್ಟು ಒಂದು ಸೋವರಿನ್ ಆಗಿ ಕನ್ವರ್ಟ್ ಆಯಿತು ಇದು ಸೊ ಹಾಗಾದರೆ ಇದ್ರದ್ದು ರಾಜಧಾನಿ ಯಾವುದಪ್ಪ ಅಂತಂದರೆ ಡೊಡೋಮಾ ಯಾವುದ್ರಿ ಡೊಡೋಮಾ ಇದು ಸಮಭಾಜಕದ ದಕ್ಷಿಣಕ್ಕೆ ಪೂರ್ವ ಆಫ್ರಿಕಾದಲ್ಲಿ ಕಂಡುಬರುತ್ತೆ ಸೊ ಆಫ್ರಿಕಾ ಖಂಡದಲ್ಲಿ ನೀವು ನೋಡ್ಬೋದು ಇದು ಈ ಮ್ಯಾಪಲ್ಲಿ ನೋಡಿದರೆ ತಾಂಜಾನಿಯಾದ ಉತ್ತರದಲ್ಲಿ ಏನಪ್ಪ ಅಂತಂದರೆ ಉಗಾಂಡ ಇದೆ ಅದರ ಜೊತೆಗೆ ವಿಕ್ಟೋರಿಯಾ ಸರೋವರ ಇದೆ ಮತ್ತು ಕೀನ್ಯಾ ದೇಶಗಳು ಕಂಡುಬರುತ್ತೆ ಸೊ ಕೀನ್ಯಾ ಲೇಕ್ ವಿಕ್ಟೋರಿಯಾ ಮತ್ತು ಉಗಾಂಡ ಸೊ ಈ ಮೂರು ದೇಶಗಳು ಮತ್ತು ಈ ಎರಡು ದೇಶಗಳು ಮತ್ತು ಒಂದು ಸರೋವರ ಉತ್ತರಕ್ಕಿದೆ ತಾಂಜಾನಿಯಕ್ಕೆ ಅದರ ಪೂರ್ವದಲ್ಲಿ ಹಿಂದೂ ಮಹಾಸಾಗರವಿದೆ ಅದರ ದಕ್ಷಿಣ ಮತ್ತು ನೈಋತ್ಯದಕ್ಕೆ ಮೊಜಾಂಬಿಕ್ ನ್ಯಾಸಾ ಸರೋವರ ಮುಲಾವಿ ಮತ್ತು ಝಾಂಬಿಯಾ ಇರತಕ್ಕಂಥದ್ದು ಪಶ್ಚಿಮಕ್ಕೆ ಟ್ಯಾಂಗನಿಕಾ ಬುರುಂಡಿ ರವಾಂಡ ಸರೋವರಗಳಿಂದ ಸುತ್ತುವರೆದಿದೆ ಆಫ್ರಿಕಾದ ಅತಿ ಎತ್ತರ ಪರ್ವತವಾಗಿರ್ತಕ್ಕಂಥ ಕಿಲಿ ಮ್ಯಾಂಜರು ಕಂಡುಬರುತ್ತದೆ ಮತ್ತು ವಿಶ್ವದ ಎರಡನೇ ಆಳವಾದ ಸರೋವರ ಟ್ಯಾಂಗನಿಕಾ ಟ್ಯಾಂಗನಿಕ ತಾಂಜಾನಿಯದಲ್ಲೇ ಕಂಡು ಬರುತ್ತೆ ಸೊ ಎರಡು ಪ್ರಮುಖ ಪರ್ವತ ಒಂದು ಪರ್ವತ ಶ್ರೇಣಿ ಮತ್ತು ಅದರ ಜೊತೆಗೆ ಒಂದು ಸರೋವರ ಕಂಡು ಬರತಕ್ಕಂಥದ್ದು ಎಲ್ಲಿರಿದು ತಾಂಜಾನಿಯಾದಲ್ಲಿ ಸೊ ಜಿಯೋಗ್ರಫಿಕಲ್ ಪಾಯಿಂಟ್ ಆಫ್ ವ್ಯೂ ಮತ್ತು ಮ್ಯಾಪ್ ರೀಡಿಂಗ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಇಂಪಾರ್ಟೆಂಟ್ ಇದು ಹಾಗಾದರೆ ಇಲ್ಲಿ ನಾವು ಎರಡನೇ ಅತಿ ದೊಡ್ಡ ಆಳವಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಸರೋವರ ಟ್ಯಾಂಗನಿಕ ಕಂಡು ಬರುತ್ತೆ ಅಂತ ನಾವು ಹೇಳಿದ್ವಿ ಹಾಗಾದರೆ ಅತಿ ಅಧಿಕವಾಗಿರ್ತಕ್ಕಂಥ ಆಳದಲ್ಲಿ ಫಸ್ಟ್ ಪ್ಲೇಸಲ್ಲಿ ಯಾವುದಿದೆ ಅಂಥೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಮತ್ತು ಅದರಲ್ಲಿ ಸುತ್ತುವರೆದಿರ್ತಕ್ಕಂಥ ರಾಷ್ಟ್ರಗಳದ ಹೆಸರನ್ನು ಕೂಡ ಹೇಳಿ ಹಾಗಾದರೆ ಈ ಪ್ರಶ್ನೆಯನ್ನು ಗಮನಿಸಿಲ್ಲ ಈ ಕೆಳಗಿನ ಯಾವ ದೇಶವು ತಾಂಜಾನಿಯಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ ಮೊಜಾಂಬಿಕ್ ಜಿಂಬಾಂಬೆ ಜಾಂಬಿಯಾ ಮತ್ತು ಮಲಾವಿ ಯಾವುದು ಹಂಚಿಕೊಂಡಿಲ್ಲ ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ನೆಕ್ಸ್ಟು ಸ್ಪೋರ್ಟ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಸುದ್ದಿ ಇದೆ ಸಾತ್ವಿಕ್ ಮತ್ತು ಚಿರಾಗ್ ಇಲ್ಲಿ ಕಾಣಿಸ್ತಿದ್ದಾರಲ್ಲ ಇವರು ಇವರು ಬ್ಯಾಡ್ಮಿಂಟನ್ನಲ್ಲಿ ಡಬಲ್ಸಲ್ಲಿ ಆಡ್ತಾರೆ ಇವರು ಸೊ ಹಾಗಾದರೆ ಏಕೆ ಸುದ್ದಿಯಲ್ಲಿದೆ ಅಂತಂದರೆ ಭಾರತದ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಚಿರಾಯಿ ಅವರು ಅದರ ಜೊತೆಗೆ ಚಿರಾಗ್ ಶೆಟ್ಟಿ ವಿಶ್ವದ ನಂಬರ್ ಒನ್ ಸ್ಥಾನವನ್ನು ತಲುಪಿದ ದೇಶದ ಮೊದಲ ಜೋಡಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಹಾಗಾದರೆ ಇಲ್ಲಿ ಒಂದು ಒಂದಿಷ್ಟು ಪ್ರಮುಖ ಅಂಶಗಳನ್ನು ನಾವು ಗಮನಿಸಬೇಕಾಯ್ತಂದರೆ ಕಳೆದ ವಾರ ಏಷ್ಯನ್ ಕ್ರೀಡಾಕೂಟದಲ್ಲಿ ಪುರುಷರ ಡಬಲ್ಸಲ್ಲಿ ಇವರು ಚಿನ್ನ ಗೆದ್ದಿದ್ದರು ಹಾಗಾದರೆ ಇದಕ್ಕೂ ಮೊದಲು ಪ್ರಕಾಶ್ ಪಡುಕೋಣೆ ಸೈನಾ ನೆಹ್ವಾಲ್ ಮತ್ತು ಕಿದಂಬಿ ಶ್ರೀಕಾಂತ್ ಸಿಂಗಲ್ಸ್ ವಿಭಾಗದಲ್ಲಿ ಈ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಭಾರತದ ಐತಿಹಾಸಿಕ ಸಾಧನೆ ನಾವು ಬ್ಯಾಡ್ಮಿಂಟನ್ ನೋಡೋದಾದರೆ ಏಷ್ಯಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಗೆದ್ದ ಎರಡನೆಯ ಚಿನ್ನದ ಪದಕ ಇದಾಗಿದೆ ಸೊ ಮೊದಲೇದ್ದು ಹತ್ತೊಂಬತ್ತು ನೂರ ಅರವತ್ತೈದರ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ದಿನೇಶ್ ಖನ್ನಾ ಅವರು ಗೆದ್ದಿರತಕ್ಕಂಥದ್ದು ಹಾಗಾದರೆ ಈ ಪ್ರಶ್ನೆಯನ್ನು ಗಮನಿಸಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಾತ್ವಿಕ್ ಚಿರಾಗ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಇವಾಗ ನೀವು ಇದನ್ನು ಆನ್ಸರ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ನಾನು ನೆಕ್ಸ್ಟು ಪ್ರಶಸ್ತಿಗೆ ಇರತಕ್ಕಂಥ ಒಂದು ನ್ಯೂಸ್ ಇದೆ ಕರ್ನಾಟಕದ್ದು ಸ್ಟೇಟ್ ನ್ಯೂಸಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಸಂಗೀತ ವಿದ್ವಾನ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ ಹಾಗಾದರೆ ಇದು ಪ್ರಸಕ್ತ ಸಾಲಿನ ರಾಜ್ಯ ಸಂಗೀತ ಸಂಗೀತ ವಿದ್ವಾನ ಗೌರವ ಪ್ರಶಸ್ತಿಗೆ ಡಾಕ್ಟರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಪಂಡಿತ್ ನರಸಿಂಹಲು ಒಡವಾಟಿ ಅಧ್ಯಕ್ಷತೆಯಲ್ಲಿ ಆಯ್ಕೆಯ ಸಮಿತಿಯನ್ನು ಮೂಲಕ ಯಾರಿಗೆ ಪದ್ಮಾಮೂರ್ತಿಯವರನ್ನು ಆಯ್ಕೆ ಮಾಡಲಾಗಿದೆ ಹಾಗಾದರೆ ಇದು ಸಂಗೀತ ವಿದ್ವಾನ್ ಪ್ರಶಸ್ತಿ ಬಂದುಬಿಟ್ಟು ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯು ಈ ಪ್ರಶಸ್ತಿಯನ್ನು ನೀಡುತ್ತದೆ ಈ ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಮೊದಲ ಬಾರಿಗೆ ಸ್ಥಾಪಿಸಲಾಗಿತ್ತು ಪ್ರತಿ ವರ್ಷ ದಸರಾ ಉದ್ಘಾಟನಾ ದಿನವಂದು ಮೈಸೂರಿನ ಅರಮನೆಯ ಆವರಣದಲ್ಲಿ ಇದನ್ನು ನೀಡಲಾಗುತ್ತದೆ ಸೊ ಸಂಗೀತ ಕ್ಷೇತ್ರದಲ್ಲಿ ಅಗ್ರಗಣ್ಯ ವಿದ್ವಾಂಸೆಯೊಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ರಾಜ್ಯ ಸಂಗೀತ ವಿದ್ವಾನ್ ಎಂದು ಕೊಟ್ಟು ಗೌರವಿಸಲಾಗುತ್ತದೆ ಸೊ ಈ ವರ್ಷ ಯಾರಿಗೆ ರೀ ಪದ್ಮಾಮೂರ್ತಿ ಅವರಿಗೆ ಇವರಿಗೆ ಡಾಕ್ಟರ್ ಪದ್ಮಾಮೂರ್ತಿ ಅಂತಲೂ ಕರಿತಿದ್ವಿ ಹಾಗಾದರೆ ಇವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿರತಕ್ಕಂಥ ವಿಶ್ವವಿದ್ಯಾನಿಲಯ ಯಾವುದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಈ ಪ್ರಶಸ್ತಿ ಏಳು ಐದು ಲಕ್ಷ ನಗದನ್ನು ಹೊಂದಿರುತ್ತೆ ಅದ್ರ ಜೊತೆಗೆ ಒಂದು ಸರಸ್ವತಿ ಪುತ್ಥಳಿ ಜೊತೆಗೆ ಒಂದು ಪ್ರಶಸ್ತಿ ಪ್ರಮಾಣವನ್ನು ಒಳಗೊಂಡಿರ್ತಕ್ಕಂಥದ್ದು ಇದು ಎರಡು ಸಾವಿರದ ಆಗಿತ್ತು ಹಾಗಾದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾರಿಗೆ ಕೊಡಲಾಗಿತ್ತು ಅಂತಂದರೆ ಶ್ರೀಮತಿ ಲಲಿತಾ ಜೆ ರಾವ್ ಅವರಿಗೆ ಕೊಡಲಾಗಿತ್ತು ಯಾರಿಗೆ ಶ್ರೀಮತಿ ಲಲಿತಾ ಜೆ ರಾವ್ ಅವರಿಗೆ ಹಾಗಾದರೆ ನಾವಿಲ್ಲಿ ಒಂದು ಸ್ವಲ್ಪ ಅವ್ರ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಇವರೊಬ್ಬರು ಗಾಯಕರಾಗಿದ್ದಾರೆ ಅದರ ಜೊತೆಗೆ ವೀಣಾ ವಾದಕರಾಗಿದ್ದಾರೆ ಸೊ ನಿಮಗೆ ಪ್ರಶ್ನೆ ಬರುತ್ತೆ ಈ ವೀಣಾ ವೀಣಾವಾದಕರು ಯಾರು ಅಂಥೇಳಿ ಸೊ ಗೊತ್ತಾಗಿರ್ಬೇಕು ನಿಮಗೆ ಅವಾಗ ಡಾಕ್ಟರ್ ಪದ್ಮಾಮೂರ್ತಿ ಅವಾಗಂತಂದ್ರೆ ನೀವು ಪರೀಕ್ಷೆ ಬರೋ ಟೈಮಲ್ಲಿ ಅಂತ ಹೇಳಿ ಗೊತ್ತಿರಬೇಕು ಇವರೇನ್ರಿ ಒಬ್ಬರು ವೀಣಾ ವಾದಕರಾಗಿದ್ದಾರೆ ಇವರು ಸೈಕಾಲಜಿ ಆಫ್ ಮ್ಯೂಸಿಕ್ ಎಂಬ ಮಹಾ ಪ್ರಬಂಧವನ್ನು ಮಂಡಿಸಿದ್ರಿಂದ ಬೆಂಗಳೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟನ್ನು ಇವರಿಗೆ ನೀಡ ನೀಡಿದರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಹಾಗಾದರೆ ಇವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಲಾ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ ಅದರ ಜೊತೆಗೆ ಮದರಾಸು ಮ್ಯೂಸಿಕ್ ಅಕಾಡೆಮಿ ತಜ್ಞರ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಮುಖ ಪತ್ರಿಕೆಗಳಿಗೆ ಸಂಗೀತ ಬಗ್ಗೆ ಹಲವಾರು ಲೇಖನಗಳನ್ನು ಬರೆದಿದ್ದಾರೆ ಅದರಲ್ಲಿ ಕರ್ನಾಟಕ ಸಂಗೀತದ ಲಕ್ಷಣಗಳ ಸಂಗ್ರಹ ಎರಡು ಭಾಗಗಳಲ್ಲಿ ಸಂಪುಟ ಕೃತಿಯನ್ನು ಕೂಡ ಇವರು ಪ್ರಕಟಿಸಿದ್ದಾರೆ ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯ ಕಲಾಶ್ರೀ ಪ್ರಶಸ್ತಿಯನ್ನು ಕೂಡ ಇವರಿಗೆ ಲಭಿಸಿದೆ ಅದರ ಜೊತೆಗೆ ಮದರಾಸು ಪಾರ್ಥಸಾರಥಿ ಸಭಾ ಮ್ಯೂಸಿಕ್ ಅಕಾಡೆಮಿಯಿಂದ ವಿದ್ಯಾರತ್ನ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ಹಾಗಾದರೆ ಈ ಪ್ರಶ್ನೆಯನ್ನು ಗಮನಿಸಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಸಂಗೀತ ವಿದ್ವಾನ ಗೌರವ ಪ್ರಶಸ್ತಿಗೆ ಯಾರು ಪಾತ್ರರಾಗಿದ್ದಾರೆ ಲಲಿತಾ ಜೇರಾವ್ ಡಾಕ್ಟರ್ ಪದ್ಮಾಮೂರ್ತಿ ಪಂಡಿತ್ ವಿನಾಯಕ್ ತೋರವಿ ಅಥವಾ ಎ ವಿ ಆನಂದ್ ಹೇಳಿ ಆಪ್ಷನ್ಸ್ಗಳಿದೆ ಸೊ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ನೆಕ್ಸ್ಟು ಕಾಂತವರ ದತ್ತಿ ಪ್ರಶಸ್ತಿ ಅಂಥೇಳಿ ಇದು ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಇರ್ತಕ್ಕಂಥ ಒಂದು ನ್ಯೂಸ್ ಆಗಿದೆ ಹಾಗಾದರೆ ಏಕೆ ಸುದ್ದಿಯಲ್ಲಿದೆ ಅಂತಂದರೆ ಕಾಂತವರ ಕನ್ನಡ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ನಿಧಿ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ ಈ ಪ್ರಶಸ್ತಿಯು ತಲಾ ಹತ್ತು ಸಾವಿರ ರೂಪಾಯಿಗಳ ಗೌರವ ಸಂಭಾವನೆ ತಾಮ್ರ ಪತ್ರ ಮತ್ತು ಸನ್ಮಾನಗಳನ್ನು ಒಳಗೊಂಡಿರುತ್ತದೆ ಹಾಗಾದರೆ ಪ್ರಶಸ್ತಿಯನ್ನು ಈ ಬಾರಿ ಪಡೆದವರದ್ದು ಇಲ್ಲಿ ಲೀಸ್ಟನ್ನು ಕೊಡಲಾಗಿದೆ ಇದರಲ್ಲಿ ಬಂಟ್ವಾಳ ತಾಲೂಕಿನ ಮಿಟ್ಲಾ ಸಮೀಪದ ಮುಖೇರ್ಜಿಯವರಿಗೆ ಮೈತ್ರೇಯ ಗುರುಕುಲಕ್ಕೆ ಕರ್ನಾಟಕ ಏಕೀಕರಣ ನೇತಾರ ಕೆ ಬಿ ಜಿ ಎನ್ ರಾವ್ ಹೆಗಡೆ ಸ್ಮಾರಕ ಸಾಂಸ್ಕೃತಿಕ ಪ್ರಶಸ್ತಿಯನ್ನು ನೀಡಲಾಗಿರ್ತಕ್ಕಂಥದ್ದು ಅದೇ ರೀತಿ ಭಾಷಾ ತಜ್ಞ ಭಾಷಾ ತಜ್ಞ ಯು ಪಿ ಉಪಾಧ್ಯಾಯ ಅವರ ಹೆಸರಿನ ಮಹಾಪಾಧ್ಯಾಯ ಪ್ರಶಸ್ತಿಯನ್ನು ಉಜೇರಿಯ ಎಸ್ ಡಿ ಶೆಟ್ಟಿಯವರಿಗೆ ನೀಡಲಾಗಿದೆ ಅದೇ ರೀತಿ ಸಾಹಿತಿ ಜಿ ಎಂ ಹೆಗಡೆ ಸ್ಥಾಪಿಸಿರುವ ದತ್ತಿನಿಧಿ ಪ್ರಾಧ್ಯಾಪಕ ಸಂಶೋಧಕ ಪ್ರಶಸ್ತಿಯನ್ನು ಚೆನ್ನೈನ ಶ್ರೀಕೃಷ್ಣ ಭಟ್ ಆರ್ತಿ ಜಿ ಅವರಿಗೆ ನೀಡಲಾಗಿದೆ ಅದೇ ರೀತಿ ರಂಗಕರ್ಮಿ ಶ್ರೀಪತಿ ಮಂಜನ ಭೈಲ್ ಸ್ಥಾಪಿಸಿರುವ ಮಂಜನ ಭೈಲ್ ರಂಗ ರಂಗಸನ್ಮಾನ್ ಪ್ರಶಸ್ತಿಯನ್ನು ಬೆಂಗಳೂರಿನ ವೈ ವಿ ಗುಂಡೂರಾವ್ ಅವರಿಗೆ ನೀಡಲಾಗಿರ್ತಕ್ಕಂಥದ್ದು ಸೊ ಇವೆಲ್ಲವೂ ಕೂಡ ಲೀಸ್ಟನ್ನು ನೆನಪಿಡಿ ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಇದನ್ನು ಯಾಕೆ ಕೊಡಲಾಗುತ್ತೆ ಅಂತಂದರೆ ಯಾರು ಕೊಡಲಾಗುತ್ತೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು ಸೊ ಕಾಂತವರ ಕನ್ನಡ ಸಂಘ ಇದೇನಂತಂದರೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕಾಂತವರ ಗ್ರಾಮದಲ್ಲಿದೆ ಇದು ಒಂದು ಸಂಘ ಇದು ಎಲ್ಲಿದೆ ಇದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕಾಂತವರ ಗ್ರಾಮದಲ್ಲಿದೆ ಅದೇ ರೀತಿ ಕರ್ನಾಟಕ ಕರಾವಳಿಯ ಕನ್ನಡ ಸಾಹಿತ್ಯ ಚಟುವಟಿಕೆಗಳಿಗೆ ಉತ್ತೇಜಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ ಮತ್ತು ಈ ಪ್ರದೇಶದ ಕನ್ನಡ ಭಾಷೆಯನ್ನು ಬೆಳಗಿಸ ಬೆಳವಣಿಗೆಗೆ ಸಾಕ್ಷಿಯಾದವರಿಗೆ ಈ ಪ್ರಶಸ್ತಿಗಳನ್ನು ಮತ್ತೆ ನೀಡಲಾಗಿರುತ್ತದೆ ಹಾಗಾದರೆ ಈ ಸಂಘವನ್ನು ಸ್ಥಾಪಿಸಿದವರು ಯಾರಪ್ಪ ಅಂತಂದರೆ ಡಾಕ್ಟರ್ ನಾ ಮೊಗಸಾಲೆ ಅಂಥೇಳಿ ಯಾವಾಗ ಅಂತಂದರೆ ಮೇ ಇಪ್ಪತ್ತಾರು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಇದನ್ನು ಉದ್ಘಾಟಿಸಲಾಗಿತ್ತು ಹಾಗಾದರೆ ಡಾಕ್ಟರ್ ನಾ ಮೊಗಸಾಲೆ ಅವರ ಬಗ್ಗೆ ನಾವು ಇನ್ಫಾರ್ಮೇಷನ್ ನೋಡೋದಾದರೆ ಮೂಲತಃ ಕೇಳ್ ಕೇರಳದವರಾಗಿರ್ತಕ್ಕಂಥವ್ರು ಇವರು ವೃತ್ತಿಪರದಲ್ಲಿ ಇವರು ಒಬ್ಬರು ಆಯುರ್ವೇದ ವೈದ್ಯರಾಗಿದ್ದಾರೆ ಸೊ ಕೇರಳದವರು ಇಲ್ಲಿ ಕನ್ನಡಕ್ಕೆ ಬಂದು ಕನ್ನಡದ ಮೇಲಿನ ಅಪಾರ ಪ್ರೀತಿ ಮತ್ತು ಸಾಹಿತ್ಯ ಆಸಕ್ತಿ ಅವರನ್ನು ಕನ್ನಡ ಸಂಘ ಕಟ್ಟುವಂತೆ ಮಾಡಿತು ಇದೇ ಕನ್ನಡ ಸಂಘವು ಸ್ವಂತ ಕಟ್ಟಡ ಮಾತ್ರವಲ್ಲದೆ ಕನ್ನಡ ಭವನ ಸಾರ್ವಜನಿಕ ಗ್ರಂಥಾಲಯ ಅಲ್ಲದೆ ಅಲ್ಲಮ್ಮ ಪೀಠ ನಿರ್ಮಿಸಿ ಮುದ್ದಣ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ ಸೊ ಮುದ್ದಣ ಪ್ರಶಸ್ತಿಯನ್ನು ಕೂಡ ನೀಡ್ತಕ್ಕಂಥವ್ರು ಹಾಗಾದರೆ ಇವರು ಎರಡು ಕಾದಂಬರಿಗಳನ್ನು ಬರೆದಿದ್ದಾರೆ ಆ ಕಾದಂಬರಿಗಳ ಹೆಸರೇನಪ್ಪ ಅಂತಂದರೆ ಉಲ್ಲಂಘನೆ ಮತ್ತು ಮುಖಾಂತರ ಹಾಗಾದರೆ ಸ್ನೇಹಿತರೆ ಇದ್ರ ಕುರಿತು ಆನ್ಸರ್ ಮಾಡಿ ಏನಂತಂದರೆ ಉಡುಪಿ ಜಿಲ್ಲೆಯ ಕಾಂತವರ ಕನ್ನಡ ಸಂಘವನ್ನು ಸ್ಥಾಪಿಸಿದವರು ಯಾರು ಕೆಳಗಡೆ ಆಪ್ಷನ್ ಕೊಡಲಾಗಿದೆ ಡಾಕ್ಟರ್ ನಾ ಮೊಗಸಾಲೆ ಎನ್ ಆರ್ ಶೆಟ್ಟಿ ಜಿ ಎಂ ಹೆಗಡೆ ಶ್ರೀಪತಿ ಮಂಜನ ಭೈಲ್ ಅಂಥೇಳಿ ನೆಕ್ಸ್ಟು ಭಾರತದ ಜಿ ಡಿ ಪಿ ಬಗ್ಗೆ ಇರ್ತಕ್ಕಂಥದ್ದು ನ್ಯೂಸು ಏನಂತಂದರೆ ಅಂದಾಜು ಮಾಡಲಾಗಿದೆ ಈ ಬಾರಿ ಯಾರು ಐ ಎಮ್ ಎಫ್ ಅವರು ಸೊ ಭಾರತದ ಜಿ ಡಿ ಪಿ ಆರು ಪಾಯಿಂಟ್ ಮೂರರಷ್ಟು ಗ್ರೋತ್ ರೇಟ್ ಕಾಣಲಿದೆ ಅಂಥೇಳಿ ಎಷ್ಟು ಕಾಣಲಿದೆ ಇದು ಸಿಕ್ಸ್ ಪಾಯಿಂಟ್ ತ್ರೀ ಅಷ್ಟು ಜಾಸ್ತಿ ಆಗಲಿದೆ ಬೆಳವಣಿಗೆ ದರವು ಯಾವ ಇಯರಲ್ಲಿ ಫೈನಾನ್ಷಿಯಲ್ ಇಯರು ಟ್ವೆಂಟಿ ಫೋರಲ್ಲಿ ಸೊ ಟ್ವೆಂಟಿ ಫೈವಲ್ಲಿ ಕೂಡ ಆರು ಪಾಯಿಂಟ್ ಮೂರರಲ್ಲಿ ಬದಲಾವಣೆಯೇ ಉಳಿದಿದೆ ಹೇಳಿ ಹೇಳಿರ್ತಕ್ಕಂಥದ್ದು ಹಾಗಾದರೆ ಇದು ಏನಪ್ಪ ಅಂತಂದರೆ ಒಂದು ಅಂದಾಜು ಮಾಡಿದೆ ಬಟ್ ಏನಂತಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೂಡ ಒಂದು ಅಂದಾಜು ಮಾಡಿದೆ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಇರಲಿದೆ ಅಂಥೇಳಿ ಇವಾಗ ಏನಂತಂದರೆ ಇದು ರೆಗ್ಯುಲರ್ ಆಗಿ ಇಷ್ಟು ಪರ್ಸೆಂಟ್ ಗ್ರೋತ್ ರೇಟ್ ಆಯಿತು ಅಂಥೇಳಿ ಇಂಥ ಎಮ್ ಸಿ ಕ್ಯೂಸು ಬರೋದಿಲ್ಲ ಬಟ್ ಏನಂತಂದರೆ ನಮಗೆ ಬೆಳವಣಿಗೆ ದರ ಯಾವ ರೀತಿ ಚೇಂಜಸ್ ಆಗ್ತಿದೆ ಮತ್ತು ಬೆಳವಣಿಗೆ ದರಗಳನ್ನು ಜಿ ಡಿ ಪಿಯನ್ನು ಯಾರು ಅಂದಾಜು ಮಾಡುತ್ತಾರೆ ಅಂತ ಗೊತ್ತಿರಬೇಕು ಸೊ ಇಂಟರ್ನ್ಯಾಷನಲಲ್ಲಿ ಐ ಎಮ್ ಎಫ್ ಅವ್ರು ಮಾಡ್ತಿದ್ದಾರೆ ನಮ್ಮ ಭಾರತದಲ್ಲಿ ರಿಸರ್ವ್ ಅವ್ರು ಮಾಡ್ತಾರೆ ಇದೇನಂತಂದ್ರೆ ಈ ಬಾರಿ ಚೀನಾಕ್ಕಿಂತ ನಮ್ಮದು ಬೆಳವಣಿಗೆ ದರ ಜಾಸ್ತಿ ಅಂತ ಹೇಳಿ ಸೊ ಏನಿದೆ ಅಂತಂದರೆ ಓನ್ಲಿ ಫೈವ್ ಪರ್ಸೆಂಟ್ ಗ್ರೋತ್ ರೇಟ್ ಕಾಣದಲ್ಲಿದೆ ಅಂಥೇಳಿ ಜಿ ಡಿ ಪಿಯಲ್ಲಿ ಅದ್ರ ಜೊತೆಗೆ ವಿಶ್ವ ಬ್ಯಾಂಕ್ನು ಕೂಡ ಎಷ್ಟು ಅಂತ ಹೇಳಿದೆ ಸಿಕ್ಸ್ ಪಾಯಿಂಟ್ ತ್ರೀ ಅಷ್ಟೇ ಗ್ರೋತ್ ರೇಟ್ ಕಾಣಿಸುತ್ತೆ ಅಂಥೇಳಿ ಹಾಗಾದರೆ ಐ ಎಮ್ ಎಫ್ ಬಗ್ಗೆ ಇಲ್ಲಿ ಒಂದು ಮಾಹಿತಿಯನ್ನು ನೋಡ್ರಿ ಇಲ್ಲಿ ಐ ಎಮ್ ಎಫ್ ಬಗ್ಗೆ ರೆಗ್ಯುಲರ್ ಆಗಿ ಎಂ ಸಿ ಕ್ಯೂಸ್ಗಳನ್ನು ಕೇಳ್ತಾರೆ ವಿಶ್ವಸಂಸ್ಥೆಯ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಾಗಿದೆ ಇದು ಯಾವುದ್ರದ್ದು ವಿಶ್ವಸಂಸ್ಥೆ ಇದು ಎಷ್ಟು ಜನ ಸದಸ್ಯರಿಗೆ ಸಹಾಯ ಧನವನ್ನು ಮಾಡುತ್ತಾರೆ ಅಂತಂದರೆ ನೂರ ತೊಂಬತ್ತು ಸದಸ್ಯ ರಾಷ್ಟ್ರಗಳಿಗೆ ಇದೊಂದು ಧನ ಸಹಾಯವನ್ನು ಪಡೆಯುತ್ತದೆ ಸೊ ಐ ಎಮ್ ಎಫ್ ಬಡತನ ನಿರ್ಮೂಲನೆ ಮತ್ತು ಬೆಳವಣಿಗೆಗೆ ಸೌಲಭ್ಯದಂತಹ ಪರ್ಯಾಯ ಹಣಕಾಸು ಮೂಲವನ್ನು ಒದಗಿಸುತ್ತದೆ ಕೇಂದ್ರ ಕಚೇರಿ ಕರೆಕ್ಟಾಗಿ ನೆನ್ಪಿಡಿ ಇದನ್ನು ಪ್ರಧಾನ ಕೇಂದ್ರ ಕಚೇರಿ ಎಲ್ಲಿದೆ ಇದ್ರದ್ದು ಹಣದ್ದು ವಾಷಿಂಗ್ಟನ್ ಡಿ ಸಿ ಸೊ ಹಣದ ಕುರಿತು ಎಲ್ಲ ಕೇಂದ್ರ ಕಚೇರಿಗಳು ಎಲ್ಲಿರುತ್ತಪ್ಪ ಅಂತಂದರೆ ಆಲ್ಮೋಸ್ಟ್ ಯು ಎಸ್ ಎದಲ್ಲೇ ಇರತಕ್ಕಂಥದ್ದು ಇದು ಐ ಎಮ್ ಎಫ್ದು ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿ ಸಿ ಇದು ರಚನೆ ಡಿಸೆಂಬರ್ ಇಪ್ಪತ್ತೇಳು ಹತ್ತೊಂಬತ್ತು ನೂರ ನಲವತ್ತೈದರಂದು ಇವಾಗಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರು ಯಾರಿದ್ದಾರೆ ಅಂತಂದರೆ ಇವರು ಕ್ರಿಸ್ಟಲೀನಾ ಅವರು ಸೊ ಸದಸ್ಯರು ಆಗಲೇ ಹೇಳಿದಾಗೆ ನೂರ ತೊಂಬತ್ತು ದೇಶಗಳು ಸೊ ನೂರ ಎಂಬತ್ತೊಂಬತ್ತು ಯು ಎನ್ ದೇಶಗಳು ಮತ್ತು ಒಂದು ಕೊಸೋವಾ ಸೊ ಇತ್ತೀಚಿಗಾಗಿರ್ತಕ್ಕಂಥದ್ದು ಸೊ ಟೋಟಲ್ ಇದೇನಪ್ಪ ಅಂತಂದರೆ ಐ ಎಮ್ ಎಫ್ ಬಗ್ಗೆ ಇರತಕ್ಕಂಥ ಒಂದು ಬ್ಯಾಕ್ಗ್ರೌಂಡ್ ಆಗಿದೆ ಹಾಗಾದರೆ ಈ ಪ್ರಶ್ನೆಯನ್ನು ಗಮನಿಸಿ ಐ ಎಮ್ ಎಫ್ನ ಪ್ರಕಾರ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೋರ್ಗಾಗಿ ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಎಷ್ಟು ಅಂತ ಹೇಳಿದೆ ಸೊ ನೆಕ್ಸ್ಟು ಒಂದು ಮೂರ್ತಿ ಸುದ್ದಿಯಲ್ಲಿದೆ ಅದು ಯಾರ್ದಪ್ಪ ಅಂತಂದರೆ ರಾಮನ ಮೂರ್ತಿ ಈ ಬಾರಿ ಸುದ್ದಿಯಲ್ಲಿರ್ತಕ್ಕಂಥದ್ದು ರಾಮನ ಮೂರ್ತಿ ಎಷ್ಟು ಅಡಿ ಉದ್ದದ್ದು ಅಂತಂದರೆ ನೂರ ಎಂಟು ಅಡಿ ಉದ್ದದ ರಾಮನ ಮೂರ್ತಿಯನ್ನು ಎಷ್ಟು ಅಡಿ ಉದ್ದ ನೂರ ಎಂಟು ಅಡಿ ಉದ್ದದ ಶ್ರೀರಾಮನ ಮೂರ್ತಿಯನ್ನು ಆಂಧ್ರ ಪ್ರದೇಶದ ಕರ್ನೋಲ್ ಜಿಲ್ಲೆಯ ಮಂತ್ರಾಲಯದಲ್ಲಿ ನಿರ್ಮಿಸಲು ಯೋಜನೆಯನ್ನು ಮಾಡಲಾಗಿದೆ ಸೊ ಇದರ ಶಂಕುಸ್ಥಾಪನೆ ಆಲ್ರೆಡಿ ಮಾಡಲಾಗಿತ್ತು ಯಾವಾಗ ಅಂತಂದರೆ ಜುಲೈ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಆವಾಗ ಕೇಂದ್ರ ಗೃಹ ಸಚಿವರು ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂತಹ ಶ್ರೀ ಅಮಿತ್ ಶಾ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇದರದ್ದು ಶಂಕುಸ್ಥಾಪನೆಯನ್ನು ಮಾಡಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈಯಲ್ಲಿಯೇ ಸೊ ಇದೇ ರೀತಿ ಇದು ಭಾರತದ ಅತಿ ಎತ್ತರದ ರಾಮನ ಪ್ರತಿಮೆಯಾಗಲಿದೆ ಎಲ್ಲಿರಿದು ಒಂದು ಸತಿ ನಿರ್ಮಾಣ ಆಯಿತು ಅಂತಂದರೆ ಮಂತ್ರಾಲಯದಲ್ಲಿ ನೂರ ಎಂಟು ಅಡಿಯ ಉದ್ದದ ಭಾರತದ ಅತಿ ಎತ್ತರದ ರಾಮನ ಪ್ರತಿಮೆ ಆಗಲಿದೆ ಸೊ ಇದನ್ನು ಯಾರು ನಿರ್ಮಾಣ ಮಾಡ್ತಿದ್ದಾರೆ ಅಂತಂದರೆ ಹೈದರಾಬಾದ್ನ ಜೈ ಶ್ರೀರಾಮ್ ಫೌಂಡೇಶನ್ ಅವರು ಮುನ್ನೂರು ಕೋಟಿ ವೆಚ್ಚದಲ್ಲಿ ರಾಮ ಮಂದಿರದೊಂದಿಗೆ ನೂರ ಎಂಟು ಅಡಿ ಎತ್ತರದ ರಾಮನ ಪಂಚಲೋಹದ ಪ್ರತಿಮೆಯನ್ನು ಸ್ಥಾಪಿಸುತ್ತಿದ್ದಾರೆ ಸೊ ಇದು ಪಂಚಲೋಹದ ಪ್ರತಿಮೆಗಳನ್ನು ಇತ್ತೀಚೆಗೆ ಮತ್ತೊಂದು ಕಡೆ ನಾವು ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ಸೊ ಹಾಗಾದರೆ ಅದನ್ನು ನಾವು ಸ್ಟ್ಯಾಚ್ಯೂ ಆಫ್ ಒನ್ನೆಸ್ ಅಂತ ಕರಿತಿದ್ದೀವಿ ಸ್ಟ್ಯಾಚ್ಯೂ ಆಫ್ ಒನ್ನೆಸ್ಸು ಹಾಗಾದರೆ ಇದು ಸ್ಟ್ಯಾಚ್ಯೂ ಆಫ್ ಒನ್ನೆಸ್ಸು ಯಾರ ಪ್ರತಿಮೆಯಾಗಿದೆ ಯಾರ ಪ್ರತಿಮೆಯಾಗಿದೆ ಮತ್ತು ಎಲ್ಲಿದೆ ಅಂತ ಹೇಳಿ ಇದನ್ನು ನಾವು ರೆಗ್ಯುಲರ್ ಆಗಿ ನಮ್ಮದು ನ್ಯೂಸ್ ಯೂಟ್ಯೂಬಲ್ಲಿ ವೀಡಿಯೋಸ್ಗಳಲ್ಲಿ ಆಲ್ರೆಡಿ ಕರೆಂಟ್ ಅಫೇರ್ಸಲ್ಲಿ ಚರ್ಚೆ ಮಾಡಿದ್ದೇವೆ ಆಲ್ರೆಡಿ ಸೊ ಕ್ಲಾಸ್ ಯಾರು ರೆಗ್ಯುಲರ್ ಕೇಳಿರ್ತೀವಿ ಅವ್ರಿಗೆ ಗೊತ್ತಿರುತ್ತೆ ಅಂತ ಅನಿಸುತ್ತೆ ಐ ಥಿಂಕ್ ದೇ ಕ್ಯಾನ್ ಆನ್ಸರ್ ಸೊ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಹಾಗಾದರೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠವು ರಾಮಮಂದಿರ ನಿರ್ಮಾಣ ಮತ್ತು ಪ್ರತಿಮೆ ಸ್ಥಾಪನೆಗೆ ಹತ್ತು ಎಕರೆ ಜಾಗವನ್ನು ನೀಡಿದೆ ಸೊ ಮಂತ್ರಾಲಯ ಯಾವುದಕ್ಕೋಸ್ಕರ ಫೇಮಸ್ ಐತೆ ಇನ್ನೊಂದು ರಾಘವೇಂದ್ರ ಸ್ವಾಮಿಯವ್ರದ್ದು ದೇವಸ್ಥಾನ ಇದೆ ರಾಘವೇಂದ್ರ ಮಠ ಇರ್ತಕ್ಕಂಥದ್ದು ಅಲ್ಲೇ ಇವಾಗ ಏನಾಗ್ತಿದೆ ಅಂತಂದರೆ ಒಂದು ರಾಮ ಮಂದಿರ ನಿರ್ಮಾಣ ಆಗ್ತಿದೆ ಅದೇ ಒಂದು ಹತ್ತು ಎಕರೆ ಭೂಮಿ ಜಾಗದಲ್ಲಿ ಏನಂತಂದರೆ ನೂರ ಎಂಟು ಅಡಿ ಎತ್ತರದ ಉದ್ದದ ರಾಮನ ಮೂರ್ತಿ ನಿರ್ಮಾಣವಾಗಲಿದೆ ಹಾಗಾದರೆ ಭಾರತದ ಇತರ ಪ್ರತಿಮೆಗಳು ಸೊ ಸುದ್ದಿಯಲ್ಲಿರ್ತಕ್ಕಂಥ ಇತರ ಪ್ರತಿಮೆಗಳು ಇಲ್ಲಿ ಒಂದು ಬಾರಿ ನೋಡ್ರಿ ನಿಮಗೆಲ್ಲವನ್ನೂ ಕೂಡ ಇಲ್ಲಿ ರಿವಿಷನ್ ಆಗುತ್ತೆ ಸೊ ಒಂದೇದ್ದು ಏನಪ್ಪ ಅಂತಂದರೆ ಏಕತೆಯ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂತ ಏನು ಕರಿತೀವಲ್ಲ ಅದು ಯಾರದ್ರೆ ಅದು ವಲ್ಲಭಭಾಯಿ ಪಟೇಲ್ ಅವ್ರದ್ದು ಎಲ್ಲಿದೆ ಇದು ಗುಜರಾತಲ್ಲಿ ಎಷ್ಟು ಎತ್ತರ ಇದೆ ಇದು ಐದುನೂರ ತೊಂಬತ್ತೇಳು ಅಡಿ ಎತ್ತರ ಸೊ ವಿಶ್ವದ ಅತಿ ಎತ್ತರದ ಪ್ರತಿಮೆಯಾಗಿದೆ ಇದು ಸ್ಟೋ ಸೊ ಇದನ್ನು ನಾವೇನಂತ ಕರಿತೀವಿ ಸ್ಟ್ಯಾಚ್ಯೂ ಆಫ್ ಯುನಿಟಿ ಅದ್ರ ಜೊತೆಗೆ ನೆಕ್ಸ್ಟು ವಿಶ್ವಾಸಂ ಪ್ರತಿಮೆ ವಿಶ್ವಾಸಂ ಪ್ರತಿಮೆ ಇದು ಯಾರ್ದು ಇದೆ ಅಂತಂದರೆ ಇದು ಭಗವಾನ್ ಶಿವ ಅವರದ್ದು ಸೊ ಶಿವನ ಒಂದು ಪ್ರತಿಮೆಯಾಗಿದೆ ಇದು ರಾಜಸ್ಥಾನದಲ್ಲಿದೆ ಇದರ ಎತ್ತರ ಬಂದ್ಬಿಟ್ಟು ಮುನ್ನೂರ ಅರವತ್ತೊಂಬತ್ತು ಸೊ ವಿಶ್ವದ ಅತಿ ಎತ್ತರದ ಕುಳಿತಿರುವ ಪ್ರತಿಮೆಯಾಗಿದೆ ಸೊ ಕುಂತಿರ್ತಕ್ಕಂಥದ್ದು ಇದೊಂದು ಪ್ರತಿಮೆ ಸೊ ನೆಕ್ಸ್ಟು ಸಮಾನತೆಯ ಪ್ರತಿಮೆ ಇದು ರಾಮಾನುಜರಾಚಾರ್ಯರವ್ರದ್ದು ಇದು ಹೈದರಾಬಾದಲ್ಲಿದೆ ಹೈದರಾಬಾದ್ನ ತೆಲಂಗಾಣದಲ್ಲಿ ಇದರ ಎತ್ತರ ಬಂದ್ಬಿಟ್ಟು ಎರಡು ನೂರ ಹದಿನಾರು ಅಡಿ ಎತ್ತರ ಸೊ ಭಾರತದ ಎರಡನೇ ಅತಿ ಎತ್ತರದ ಕುಳಿತಿರುವ ಪ್ರತಿಮೆಯಾಗಿದೆ ಇದು ಅದೇ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಸೊ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥದ್ದು ಇದು ಹೈದರಾಬಾದ್ ತೆಲಂಗಾಣದಲ್ಲಿ ನೂರ ಎಪ್ಪತ್ತೈದು ಅಡಿ ವಿಶ್ವದ ಅತಿ ಎತ್ತರದ ಪ್ರತಿಮೆಯಾಗಿದೆ ಅದರ ಜೊತೆಗೆ ಇವಾಗ ಅಂಬೇಡ್ಕರ್ ಪ್ರತಿಮೆಯನ್ನು ಬೇರೆ ಒಂದು ದೇಶದಲ್ಲಿಯೂ ಕೂಡ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿದ್ದಾರೆ ಹಾಗಾದರೆ ಆ ದೇಶ ಯಾವುದಿದೆ ರೀ ಅದು ಯು ಎಸ್ ಎಲ್ಲಿ ಸೊ ಯು ಎಸ್ ಎದು ಯಾವ ಸ್ಟೇಟಲ್ಲಿದೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿರಿ ಇಲ್ಲ ಅಂತಂದರೆ ರೆಗ್ಯುಲರ್ ಆಗಿ ನಾವು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀವಲ್ಲ ಸೊ ಅಲ್ಲಿ ನೀವು ವೀಡಿಯೋಸನ್ನು ನೋಡಿ ಈ ಕಾನ್ಸೆಪ್ಟ್ ಏನಿದೆ ಮತ್ತು ಇದು ಎಲ್ಲಿ ನಿರ್ಮಾಣ ಅಂತ ಅಂಥೇಳಿ ನೀವು ಕೂಡ ಆನ್ಸರ್ನ ನೋಡ್ಬೋದು ಹಾಗಾದರೆ ನೆಕ್ಸ್ಟ್ ನಮಗೆ ಭಾರತದಲ್ಲಿ ಅತಿ ಎತ್ತರದ ಶ್ರೀರಾಮನ ಪ್ರತಿಮೆ ಎಲ್ಲಿ ತಲೆ ಎತ್ತಲಿದೆ ಅಂಥೇಳಿ ಸೊ ಈಗ ತಾನೇ ನಾವು ನೋಡಿದ್ದೀವಿ ಮಂತ್ರಾಲಯದಲ್ಲಿನ ಅಯೋಧ್ಯ ಕರ್ನೋಲ್ ಅಥವಾ ಮುಂಬೈ ಕಡಲ ತೀರದಲ್ಲಿನ ಅಂಥೇಳಿ ಹಾಗಾದರೆ ಸ್ನೇಹಿತರೆ ಇದು ಅಕ್ಟೋಬರ್ ಹನ್ನೆರಡರ ಕರೆಂಟ್ ಅಫೇರ್ಸ್ಗಳ ವಿಡಿಯೋ ಆಗಿತ್ತು ಹಾಗಾದರೆ ಮತ್ತೆ ನಾಳೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು